ಲೋಕೋ ಪೈಲಟ್ಗಳಿಗೆ ಇದೊಂದು ಸಿಹಿ ಸುದ್ದಿ ಸಿಕ್ಕಿದೆ. ಯಾಕಪ್ಪ ಅಂತ ಹೇಳಿದ್ರೆ, ದಿನನಿತ್ಯ ಓಡಾಡಿ ಬೇರೆ ಕಡೆಯಿಂದ ಬಂದು ಬೇರೆ ಕಡೆಯಿಂದ ಇಲ್ಲಿಗೆ ಬಂದು ವಿಶ್ರಾಂತಿ ಪಡೆಯೋದಕ್ಕೆ ಸಾಧ್ಯ ಆಗದೆ ಒದ್ದಾಡ್ತಿರುವಂತಹ ಲೋಕೋ ಪೈಲಟ್ಗಳಿಗೆ ಇದೊಂದು ಗುಡ್ ನ್ಯೂಸ್. ನೈಋತ್ಯ ರೈಲ್ವೆ ಇಲಾಖೆಯಿಂದ ಒಂದು ಅದ್ಭುತವಾದಂತಹ ಒಂದು ರಿಲ್ಯಾಕ್ಸ್ ಕೊಡೋದಕ್ಕೋಸ್ಕರ, ಆದರೂ ಲೋಕೋ ಪೈಲಟ್ಗಳಿಗೆ ರಿಲ್ಯಾಕ್ಸ್ ಕೊಡೋಕ್ಕೋಸ್ಕರ ಒಂದು ಅದ್ಭುತವಾದ ಯೋಜನೆಯನ್ನು ಮಾಡಿದ್ದಾರೆ. ಆಲ್ರೆಡಿ ಕಾರ್ಯರೂಪಕ್ಕೂ ಬಂದಿದೆ. ಈಗ ಬೈಯಪ್ಪನಹಳ್ಳಿಯಲ್ಲಿ ಈಗ ಆಲ್ರೆಡಿ ಲೋಕೋ ಪೈಲಟ್ಗೋಸ್ಕರ ಒಂದು ಐಷಾರಾಮಿ ಹೈಟೆಕ್ ಆದಂತಹ ಜಿಮ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನು ನೋಡ್ತಾ ಇದ್ರೆ ಸಾಮಾನ್ಯಕ್ಕಿಂತ ಹೆಚ್ಚಾಗಿ ಹೈಟೆಕ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಲೋಕೋ ಪೈಲಟ್ಗಳು ಯಾಕಂದರೆ ಒಂದು ಕಡೆಯಿಂದ ಬಂದವರು ಮತ್ತೊಂದು ಕಡೆಯಲ್ಲಿ ವಿಶ್ರಾಂತಿ ಪಡೆಯೋದಕ್ಕೆ ಸರಿಯಾದ ಕೊಠಡಿ ವ್ಯವಸ್ಥೆ ಇರೋದಕ್ಕಾಗಲಿ ತಮ್ಮ ದಿನನಿತ್ಯದ ಚಟುವಟಿಕೆ ನಡೆಸೋದಕ್ಕೆ ತುಂಬ ಕಷ್ಟಪಡ್ತಿರ್ತಾರೆ. ಇದನ್ನು ಅರಿತ ನೈಋತ್ಯ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಅವರಿಗೋಸ್ಕರ ಅಂತ ಹೇಳಿ ಒಂದು ರಿಲ್ಯಾಕ್ಸೇಷನ್ಗೋಸ್ಕರ ಅಂತ ಹೇಳಿ ಜಿಮ್ನ ಓಪನ್ ಮಾಡಿದ್ದಾರೆ. ಅದಕ್ಕೆ ಇದಕ್ಕೆ ಆಲ್ರೆಡಿ ಏನಿಲ್ಲ ಅಂದ್ರೆ 22 ಇದೇ ರೀತಿ ಈಗೇನು ಓಪನ್ ಮಾಡಿದಾರಲ್ಲ, ಇದೇ ರೀತಿ 22 ರಿಲ್ಯಾಕ್ಸಿಂಗ್ ರೂಮ್ಗಳನ್ನ ಓಪನ್ ಮಾಡಬೇಕು ಅಂದ್ರೆ ಇದೇ ರೀತಿ ಏನಿದೆ ಅದು 22 ಕ್ಷೇತ್ರಗಳಲ್ಲೂ ಓಪನ್ ಮಾಡಬೇಕು ಅಂತ ಹೇಳಿ ಆಲ್ರೆಡಿ ಯೋಜನೆ ಕೂಡ ಮಾಡ್ತಾ ಇದ್ದಾರೆ. ಇದರಿಂದ ಈ ಒಂದು ರೂಮ್ನಲ್ಲಿ, ಈ ಒಂದು ಲೋಕೋ ಪೈಲಟ್ಗೋಸ್ಕರ ಮಾಡುವಂತಹ ಈ ಒಂದು ರೂಮ್ನಲ್ಲಿ ಯಾವ್ಯಾವ ವ್ಯವಸ್ಥೆ ಇರುತ್ತೆ ಅಂತ ಹೇಳಿದ್ರೆ ಜಿಮ್ನ ವ್ಯವಸ್ಥೆ, ಎ ಸಿ ರೂಮ್ಗಳ ವ್ಯವಸ್ಥೆ, ಮತ್ತೆ ನಿಯಮಿತ ಅಂದರೆ ರಿಯಾಯಿತಿ ದರದಲ್ಲಿ ಅವ್ರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿರುತ್ತೆ. ಅದರ ಜೊತೆಗೆ ಅವ್ರಿಗೇನಾದರೂ ಇಲ್ಲಿ ಸ್ವಲ್ಪ ದಿನಗಳ ಕಾಲ ಉಳ್ಕೊಳ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಗಾಡಿ ವ್ಯವಸ್ಥೆ ಸಹ ಮಾಡಲಾಗುತ್ತೆ ಅಂತ ಹೇಳಿ ಇದರ ನೈಋತ್ಯ ರೈಲ್ವೆ ಇಲಾಖೆಯವರು ತಿಳಿಸಲಾಗಿದೆ. ಇದರ ಜೊತೆಗೆ ನೋಡ್ತಾ ಹೋದರೆ ಏನಿಲ್ಲ ಅಂತ ಹೇಳಿದ್ರು 161 ವಸತಿ ಸೌಕರ್ಯಗಳನ್ನ ಈಗ ಆಲ್ರೆಡಿ ಲೋಕೋ ಪೈಲಟ್ಗೋಸ್ಕರ ನಿರ್ಮಾಣ ಮಾಡಲಾಗಿದೆ. ಆದರೆ ಈಗ ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಈ ಒಂದು ಎ ಸಿ ರೂಮಿನ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಅವರಿಗೆ ಅಲ್ಲಿ ಇಲ್ಲಿ ಸಂಚಾರ ಮಾಡೋದಕ್ಕೆ ಇಲ್ಲಿ ಅಂದರೆ ಬೇರೆ ಕಡೆಯಿಂದ ಇಲ್ಲಿಗೆ ಬಂದಿರ್ತಾರೆ ಅವರಿಗೆ ಓಡಾಡೋದಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಅವರಿಗೆ ಒಂದು ಗಾಡಿ ವ್ಯವಸ್ಥೆ ಸಹ ಮಾಡಲಾಗ್ತದೆ. ಇದರ ಜೊತೆಗೆ ಏನಿಲ್ಲ ಅಂತ ಹೇಳಿದ್ರು ಈ ವಿಶ್ರಾಂತಿ ಕೊಠಡಿಯಲ್ಲಿ ಇವರ ಒಂದು ಕಾಲ ಕಳೆಯೋದಕ್ಕೆ, ಯಾಕಂದ್ರೆ ಒಬ್ಬರೇ ಅಂದರೆ ಅಕ್ಕಪಕ್ಕದಲ್ಲಿ ಅವರ ಒಂದು ಕೊಲೀಗ್ಸ್ ಕೂಡ ಇರ್ತಾರೆ, ಅವರ ಒಂದು ಕಾಲ ಕಳೆಯೋದಕ್ಕೆ ಯಾವುದೇ ರೀತಿ, ಮತ್ತೆ ರಿಲ್ಯಾಕ್ಸೇಷನ್ಗೋಸ್ಕರ ಅವ್ರಿಗೆ ಮಸಾಜ್ ವ್ಯವಸ್ಥೆ ಸಹ ಮಾಡಲಾಗುತ್ತೆ. ಕ್ಯಾರಮ್ ಬೋರ್ಡ್ ಆಗಿರಬಹುದು, ಮತ್ತೆ ಕ್ರಿಕೆಟ್ ವ್ಯವಸ್ಥೆ, ಅಂದ್ರೆ ಅವರು ಯಾವ ಒಂದು ಆಟವನ್ನು ಆಡ್ತಾರೆ ಒಂದು ರಿಲ್ಯಾಕ್ಸೇಷನ್ಗೋಸ್ಕರ ಅದರ ವ್ಯವಸ್ಥೆ ಕೂಡ ನೈಋತ್ಯ ರೈಲ್ವೆ ಇಲಾಖೆಯವರು ಮಾಡಲಾಗಿದೆ ಅಂತಾನೆ ಹೇಳ್ಬೋದು. ಇವರ ನಿಗದಿತ ಅಂದ್ರೆ ಇನ್ ಕೇಸ್ ಏನಾದರೂ ಇವರ ಒಂದು ದಿನಾಂಕ ಅಂದ್ರೆ ಈ ಒಂದು ಜಾಗಕ್ಕೆ ಬಂದು ಈ ಟೈಮ್ ಮುಗಿತು, ಡ್ಯೂರೇಷನ್ ಮುಗಿತು ಅಂತ ಹೇಳಿದ್ರು ಕೂಡ ಅವರು ಆ ಒಂದು ಅವರೇಗೆ ಕೊಠಡಿ ವ್ಯವಸ್ಥೆ ಮಾಡಿಕೊಡ್ತಾರೆ, ಅದರಲ್ಲಿ ಉಳ್ಕೊಳ್ಳುವಂತಹ ಒಂದು ಮುಂದೆ ಎಕ್ಸ್ಟೆಂಡ್ ಮಾಡುವಂತಹ ಕೆಲಸ ಕೂಡ ಮಾಡಲಾಗುತ್ತೆ ಅಂತ ಹೇಳಿ ಆ ಇಲಾಖೆಯವರು ಮಾಹಿತಿ ಕೊಟ್ಟಿದ್ದಾರೆ. ಇದೇ ರೀತಿ ಲೋಕೋ ಪೈಲಟ್ಗಳಿಗೆ ಅಯ್ಯೋ ನಾವು ಏನು ಸುಸ್ತಾದರೂ ನಾವೇನು ರೆಸ್ಟ್ ಮಾಡೋದಕ್ಕಾಗ್ತಿಲ್ಲ ಅಂತ ಯೋಚನೆ ಮಾಡ್ತಿರೋರಿಗೆ ಇದೊಂದು ನೈಋತ್ಯ ಇಲಾಖೆಯಿಂದ, ನೈಋತ್ಯ ರೈಲ್ವೆ ಇಲಾಖೆಯಿಂದ ಒಂದು ವಿಶೇಷವಾದಂತಹ ಸೂಚನೆ, ವಿಶೇಷವಾದಂತಹ ವ್ಯವಸ್ಥೆ ಆಲ್ರೆಡಿ ಮಾಡಲಾಗಿದೆ. ಇದನ್ನು ಹೀಗೆ ವ್ಯವಸ್ಥೆಯನ್ನು ಎಕ್ಸ್ಟೆಂಡ್ ಕೂಡ ಮಾಡ್ತಾರೆ ಅನ್ನೋದು ಇಲಾಖೆಯ ಮಾಹಿತಿ. ಇದಿಷ್ಟು ಇವತ್ತಿನ ಸುದ್ದಿ. ಇನ್ನಷ್ಟು ದಿನದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.